ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಇದನ್ನು ನಾವು ನನ್ನ ನೆಚ್ಚಿನ ಶಿಕ್ಷಕ ನನ್ನ ನೆಚ್ಚಿನ ಶಿಕ್ಷಕ ಎನ್ನುವ ಹತ್ತು ಸಾಲಿನ ಪುಟ್ಟ ಪ್ರಬಂಧವನ್ನು ನೋಡ್ತಾ ಇದ್ದೀವಿ ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪ್ರಬಂಧದ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಶಾಲೆಯಲ್ಲಿ ಶ್ರೀ ಆರಾಧ್ಯರು ಆರಾಧ್ಯರು ನನ್ನ ನೆಚ್ಚಿನ ನೆಚ್ಚಿನ ಶಿಕ್ಷಕರು ಶಿಕ್ಷಕರು ಮತ್ತೊಮ್ಮೆ ಶಾಲೆಯಲ್ಲಿ ಶ್ರೀ ಆರಾಧ್ಯರು ನನ್ನ ನೆಚ್ಚಿನ ಶಿಕ್ಷಕರು ನಾನು ಇಲ್ಲಿ ನನ್ನ ನೆಚ್ಚಿನ ಶಿಕ್ಷಕರ ಹೆಸರು ಬರೆದೇನೆ ನೀವು ಆರಾಧ್ಯರ ಒಂದು ಸ್ಥಳದಲ್ಲಿ ನಿಮ್ಮ ನೆಚ್ಚಿನ ಶಿಕ್ಷಕರ ಹೆಸರನ್ನ ಬರೀರಿ ಓಕೆನಾ ಎರಡನೇ ಪಾಯಿಂಟ್ ಅವರು ನಮ್ಮ ತರಗತಿಯ ಶಿಕ್ಷಕರು ಮತ್ತೊಮ್ಮೆ ಅವರು ನಮ್ಮ ತರಗತಿಯ ಶಿಕ್ಷಕರು ಮೂರನೇ ಪಾಯಿಂಟ್ ಅವರು ನಮಗೆ ಇಂಗ್ಲಿಷ್ ಕಲಿಸುತ್ತಾರೆ ಇಂಗ್ಲಿಷ್ ಕಲಿಸುತ್ತಾರೆ ಮತ್ತು ಅವರು ತುಂಬ ತುಂಬ ಉತ್ತಮ ಇಂಗ್ಲಿಷ್ ಇಂಗ್ಲಿಷ್ ಮಾತನಾಡುತ್ತಾರೆ ಮಾತನಾಡುತ್ತಾರೆ ಓಕೆ ಮತ್ತೊಮ್ಮೆ ಅವರು ನಮಗೆ ಇಂಗ್ಲೀಷ್ ಕಲಿಸುತ್ತಾರೆ ಮತ್ತು ಅವರು ತುಂಬ ಉತ್ತಮ ಇಂಗ್ಲಿಷ್ ಮಾತನಾಡುತ್ತಾರೆ ನಾಲ್ಕನೇ ಪಾಯಿಂಟ್ ಅವರು ಇಡೀ ಶಾಲೆಯಲ್ಲಿ ಇಡೀ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಮತ್ತೊಮ್ಮೆ ಅವರು ಇಡೀ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಐದನೇ ಪಾಯಿಂಟ್ ಅವರು ಆಟಗಳನ್ನು ಇಷ್ಟಪಡುತ್ತಾರೆ ಆಟಗಳನ್ನು ಇಷ್ಟಪಡುತ್ತಾರೆ ಮತ್ತು ಮತ್ತು ಕೆಲವೊಮ್ಮೆ ಕೆಲವೊಮ್ಮೆ ನಮ್ಮೊಂದಿಗೆ ಕ್ರಿಕೆಟ್ ಆಡುತ್ತಾರೆ ನಮ್ಮೊಂದಿಗೆ ಕ್ರಿಕೆಟ್ ಆಡುತ್ತಾರೆ ಮತ್ತೊಮ್ಮೆ ಅವರು ಆಟಗಳನ್ನು ಇಷ್ಟಪಡುತ್ತಾರೆ ಮತ್ತು ಕೆಲವೊಮ್ಮೆ ನಮ್ಮೊಂದಿಗೆ ಕ್ರಿಕೆಟ್ ಆಡುತ್ತಾರೆ ಆನೆ ಪಾಯಿಂಟ್ ಆರಾಧ್ಯ ಸರ್ ಆರಾಧ್ಯ ಸರ್ ಹಲವು ರೀತಿಯ ಹಲವು ರೀತಿಯ ಪ್ರತಿಭೆಗಳನ್ನು ಪ್ರತಿಭೆಗಳನ್ನು ಹೊಂದಿರುವ ವ್ಯಕ್ತಿ ಹೊಂದಿರುವ ವ್ಯಕ್ತಿ ಮತ್ತೊಮ್ಮೆ ಆರಾಧ್ಯ ಸರ್ ಹಲವು ರೀತಿಯ ಪ್ರತಿಭೆಗಳನ್ನು ಹೊಂದಿರುವ ವ್ಯಕ್ತಿ ಏಳನೇ ಪಾಯಿಂಟ್ ಅವರು ತರಗತಿಯಲ್ಲಿ ನಮಗಾಗಿ ಹಾಡನ್ನು ಆಡುತ್ತಾರೆ ಮತ್ತೊಮ್ಮೆ ಅವರು ತರಗತಿಯಲ್ಲಿ ನಮಗಾಗಿ ಹಾಡನ್ನು ಹಾಡುತ್ತಾರೆ ಎಂಟನೇ ಪಾಯಿಂಟ್ ಅವರು ನಿಜಕ್ಕೂ ಒಬ್ಬ ಉತ್ತಮ ಶಿಕ್ಷಕ ಉತ್ತಮ ಶಿಕ್ಷಕ ಅವರು ಅವರು ಅತ್ಯುತ್ತಮ ಅತ್ಯುತ್ತಮ ಬೋಧನ ಬೋಧನ ಕೌಶಲ್ಯವನ್ನು ಕೌಶಲ್ಯವನ್ನು ಹೊಂದಿದ್ದಾರೆ ಹೊಂದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಮತ್ತೊಮ್ಮೆ ಅವರು ನಿಜಕ್ಕೂ ಒಬ್ಬ ಉತ್ತಮ ಶಿಕ್ಷಕ ಅವರು ಅತ್ಯುತ್ತಮ ಬೋಧನಾ ಕೌಶಲ್ಯವನ್ನು ಹೊಂದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಒಂಬತ್ತನೇ ಪಾಯಿಂಟ್ ಅವರು ನಮ್ಮನ್ನು ನಮ್ಮನ್ನು ಉತ್ತಮ ಮನುಷ್ಯನಾಗಲು ಉತ್ತಮ ಮನುಷ್ಯನಾಗಲು ಸ್ಫೂರ್ತಿ ನೀಡುತ್ತಾನೆ ಇಲ್ಲಿ ನೀಡುತ್ತಾರೆ ಆಗಬೇಕು ಸರಿನಾ ನೀಡುತ್ತಾನೆ ಅಲ್ಲ ನೀಡುತ್ತಾರೆ ಓಕೆ ಮತ್ತು ವಿದ್ಯಾರ್ಥಿಯಾಗಲು ವಿದ್ಯಾರ್ಥಿಯಾಗಲು ಸಹಾಯ ಮಾಡುತ್ತಾರೆ ಸಹಾಯ ಮಾಡುತ್ತಾರೆ ಮತ್ತೊಮ್ಮೆ ಅವರು ನಮ್ಮನ್ನು ಉತ್ತಮ ಮನುಷ್ಯನಾಗಲು ಸ್ಫೂರ್ತಿ ನೀಡುತ್ತಾರೆ ಮತ್ತು ವಿದ್ಯಾರ್ಥಿಯಾಗಲು ಸಹಾಯ ಮಾಡುತ್ತಾರೆ ಹತ್ತನೇ ಪಾಯಿಂಟ್ ನಾವೆಲ್ಲರೂ ಅವರನ್ನು ತುಂಬ ಪ್ರೀತಿಸುತ್ತೇವೆ ಮತ್ತೊಮ್ಮೆ ನಾವೆಲ್ಲರೂ ಅವರನ್ನು ತುಂಬ ಪ್ರೀತಿಸುತ್ತೇವೆ ಪ್ರೀತಿಸುತ್ತೇವೆ ಸರಿ ನಮ್ಮ ಕಡೆ ರೈಟ್ ಹಾಗಾದರೆ ಈ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್